हाय हेलो एल्लरिगू नमस्कार वेलकम बैक टू माय चैनल अक्षिताज व्लॉग एल्लरू हेगिद्दीरा एल्लरू चेन्नागिद्दीरा अंत भावस्ता इदीनी भावसी वीडियोन शुरु माड्ता इदीनी इवत्तु संडे नम्म आंटी मनेयल्लि इद्दीवि अदु अल्लि मॉर्निंग 7:30 ಗೆ व्लॉग शुरु माडिद्वि इवत्तु नानु नम्म आंटी मनेयल्लि इद्दीनि सो नानु बिसि बिसि कुडिता इद्दीनि तंपे गाली वातावरण इवतु मॉर्निंग लॉक शुरुमीवत आफ्टरनून इवनिंग अस्ट ना बैंगलोर रिटर्न होती सो इवतने आगते अंत प्लान्स नोड़े लॉन कंटिन्यू मातनी काफी चलो काफी कुड़ी आगे अकड़े नोड़को काफी एतकोलोक बिंदु नोके फैन इन सति नम आंटी मतरे सती बेड़े अंत तोर्स्तीनी वॉइस मोस्टली लो अन्स्ता गाली इदे नोड़ी तुम्बाने चेन्नागिदे तुम्बाने चेन्नागिदे नानु टेरेस मेले बंदिदीनि इन्नू एल्ल ಮಲಗಿದರೆ ನಾನಂತ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ನಿದ್ದೆ ಬಂದಿಲ್ಲ ಆಕ್ಚುಲಿ ಹೊಸ ಪ್ಲೇಸ್ ಚೇಂಜ್ ಆಗಿರೋದಕ್ಕೆ ಅಥವಾ ಏನಂತ ಗೊತ್ತಿಲ್ಲ ಈ ಲೆಫ್ಟ್ ಹ್ಯಾಂಡ್ ಬೇರೆ ತುಂಬಾನೇ ಪೇನ್ ಇತ್ತು ಇಡ್ಕೊಂಡಿದೆ ಮಸಲ್ ಕ್ಯಾಚ್ ಆಗೋದು ಹಾಗಾಗಿ ತುಂಬಾನೇ ಪೇನ್ ಇತ್ತು ನಿದ್ದೆ ಬಂದಿಲ್ಲ ಅದರ ಜೊತೆ ನಮ್ಮ ಭಾರತೀಯ ಅತ್ತೆಗೂ ನಿದ್ದೆ ಬಂದಿಲ್ಲ ಎಲ್ಲರೂ ಕೂತ್ಕೊಂಡು 1:30 ಮಾತಾಡ್ತಾ ಇದ್ವಿ ಅದಾದ ಮೇಲೆ ಮಲ್ಕೊಂಡ್ವಿ ಮತ್ತೆ ಎಚ್ಚರಿಕೆ ಆಗೋಯ್ತು ಮತ್ತೆ ಇದು ಸ್ವಲ್ಪ ಹೀಗೆ ಮಾತಾಡ್ತಾ ಇದ್ವಿ ಆಮೇಲೆ ಮಲ್ಕೊಂಡ್ವಿ ಅದಕ್ಕೆ ಎಲ್ಲರೂ ಮಲಗಿದ್ದಾರೆ ಇವತ್ತು ಸಂಜೆ ಬೇರೆ ನೀಟಾಗಿ ಎದ್ದಿರ್ತಾರೆ ಸೋ ಕೆಳಗಡೆ ಹೋಗ್ತೀನಿ ಏನು ಮಾತಾಡ್ತಾರೆ ನೋಡ್ಕೊಳ್ತೀನಿ ನೋಡಿ ಕೆಳಗಡೆ ಬಂದಿದ್ದೀನಿ ಆದರೂ ಇನ್ನು ನಮ್ಮ ವೇದಾಂತ ನಮ್ಮ ಬೇಬಿ ನಮ್ಮ ಜೀವಿತ ಎಲ್ಲ ಇನ್ನು ಮಲಗಿದ್ದಾರೆ ಈಗ ಎಲ್ಲರೂ ಎದ್ದೇಳ್ತಿದ್ದಾರೆ ಈಗ ಅವರಿಗೆ ಎಲ್ಲರಿಗೂ ಬೆಳಕಾಗ್ತಿದೆ ನೋಡಿ ಹೀಗಿದೆ ಇವತ್ತು ಒಬ್ಬರು ಮೊಬೈಲ್ ಇಟ್ಕೊಂಡಿದ್ದ ಇವ ಜೀವಿತ ಮೊಬೈಲ್ ಒಂದು ಕಡೆ ಚಂದು ಒಂದು ಕಡೆ ಮೊಬೈಲ್ ಹೀಗಿದೆ ಮಾರ್ಲಿ ಮಾರ್ನಿಂಗ್ ಅದಾದ ಮೇಲೆ ನಮ್ಮ ಆಂಟಿ ಪೆಪ್ಪರ್ ಚಿಕನ್ ಫ್ರೈ ಮಾಡು ಅಂತ ಹೇಳಿದ್ರು ಅವರಿಗೆ ತುಂಬಾ ಇಷ್ಟ ಪೆಪ್ಪರ್ ಚಿಕನ್ ಫ್ರೈ ಒಂದ ಸತಿ ನಮ್ಮ ಮನೆಗೆ ಬಂದಾಗ ನಾನು ಆ ರೆಸಿಪಿ ಮಾಡಿದ್ದೆ ಅವರಿಗೆ ಅಂತ ತುಂಬಾ ಇಷ್ಟ ಆಯ್ತು ಹಾಗಾಗಿ ಇವತ್ತು ಮತ್ತೆ ಮಾಡು ಅಂತ ಹೇಳಿದ್ರು ಸೋ ಅದಕ್ಕೋಸ್ಕರ ರೆಡಿ ಮಾಡ್ಕೊಳ್ತಾ ಇದೀನಿ ಏನೇನು ಬೇಕೋ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದೀನಿ ನಾನು ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲರೂ ತುಂಬಾ ಇಷ್ಟಪಟ್ಟರು ನಮ್ಮ ಅಂಕಲ್ ಅಂತ ತುಂಬಾ ಇಷ್ಟಪಟ್ಟು ಚೆನ್ನಾಗಿದೆ ಅಂತ ಹೇಳಿದ್ರು ಕಮಿಂಗ್ ವ್ಲಾಗ್ಸಲ್ಲಿ ನಾನು ಈ ರೆಸಿಪಿನ ಶೇರ್ ಮಾಡ್ತೀನಿ ನಿಮ್ಮ ಹತ್ರ ಹೇಗೆ ಮಾಡೋದು ನಾನು ಸಿಂಪಲಾಗಿ ಮಾಡ್ತೀನಿ ಪೆಪ್ಪರ್ ಚಿಕನ್ ಫ್ರೈ ಗ್ರೇವಿ ಟೈಪ್ ಸಹ ಮಾಡ್ಬೋದು ಅಥವಾ ನಿಮಗೆ ಡ್ರೈ ಬೇಕಾದರೂ ಮಾಡ್ಬೋದು ನಾನು ಎರಡು ರೀತಿನೂ ನಿಮಗೆ ಶೇರ್ ಮಾಡ್ತೀನಿ ವಿಡಿಯೋನ ನೋಡಿ ಇವರೆಲ್ಲ ಅರ್ಲಿ ಮಾರ್ನಿಂಗ್ ಎಲ್ಲ ನೀಟಾಗಿ ರೆಡಿ ಆಗ್ತಿದ್ದಾರೆ ಎಲ್ಲಿ ಹೋಗ್ತಿದ್ದಾರೆ ಅಂತ ಗೊತ್ತಿಲ್ಲ ಅದಾದ ಮೇಲೆ ನಾನು ಪೆಪ್ಪರ್ ಫ್ರೈ ಮಾಡ್ತಾ ಇದ್ನಲ್ಲ ಅದನ್ನ
ಕಿಚನಲ್ಲಿ ಬಿಟ್ಬಿಟ್ಟು ರೂಮ್ಗೆ ಹೊರಟಿದ್ದೆ ನಾನು, ಆಚೆ ಹೊರಟಿದ್ದೆ. ಸೊ ಹಾಗಾಗಿ ಅದು ಏನು ಯಾವ ಕಂಡೀಷನಲ್ಲಿದೆ ಅಂತ ನೋಡೋದಕ್ಕೋಸ್ಕರ ಕಿಚನಲ್ಲಿ ಬಂದು ಅದು ಸ್ವಲ್ಪ ರೆಡಿ ಮಾಡ್ತಾ ಇದ್ದೀನಿ. ಅದಾದಮೇಲೆ ಎಲ್ಲರೂ ಸೈಕಲಿಂಗ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಒಂದೊಂದು ರೌಂಡ್ ಸೈಕಲ್ಗೆ ಹೋದ್ವಿ. ಸೊ ಎಲ್ಲ ಸೈಕ್ಲಿಂಗ್ ಮಾಡ್ತಾ ಇದ್ದೀವಿ ಸುಮ್ಮನೆ, ಅದು ಆ ರೋಡಲ್ಲೇ, ಮನೆ ರೋಡಲ್ಲೇ ಎಲ್ಲರೂ ಒಂದೊಂದು ರೌಂಡ್ ಸೈಕಲ್ ಮಾಡ್ತಾರೆ. ನಾನಂತೂ ತುಂಬಾ ವರ್ಷ ಆಯಿತು ಸೈಕಲ್ ಓಡಿಸಿ, ಸೈಕಲ್ ಎಲ್ಲ ಓಡಿಸಿ ಬಂದೆ. ಇಲ್ಲಿ ನೋಡಿದ್ರೆ ನಮ್ಮ ಜೀವಿತ, ವೇದಾಂತ್ ಮತ್ತು ನಮ್ಮ ಬೇಬಿ ಮೂರು ಜನ ಸೇರಿ ಬಲೂನಲ್ಲಿ ಆಟ ಆಡ್ತಿದ್ದಾರೆ. ಮೇಲೆ ಸರ್ಜಾಗಿ ಬಲೂನ್ ಕಟ್ಟಿ ಆಟ ಆಡ್ತಿದ್ದಾರೆ. ನಮ್ಮ ವೇದಾಂತ್ ಅಂತ ತುಂಬಾ ಎಂಜಾಯ್ ಮಾಡ್ತಿದ್ದಾನೆ, ತುಂಬಾ ಎಂಜಾಯ್ ಮಾಡ್ತಿದ್ದಾನೆ. ಅವನಿಗೇನೋ ಒಂಥರ ಹ್ಯಾಪಿ, ಫುಲ್ ಹ್ಯಾಪಿ ಆಗಿಬಿಟ್ಟಿದ್ದಾನೆ. ಅದಾದಮೇಲೆ ನಿಮಗೆ ಯಾಕೆ ನಾನು ನಮ್ಮ ಆಂಟಿ ಮನೆ ಹಾಗೆ ಸುಮ್ಮನೆ ಹೋಮ್ ಟೂರ್ ಥರ ಮಾಡಬಾರ್ದು, ಫುಲ್ ಕಂಪ್ಲೀಟ್ ಹೋಮ್ ಟೂರ್ ಮಾಡ್ತಿಲ್ಲ, ಜಸ್ಟ್ ಸುಮ್ಮನೆ ಮೇಲೆ ಮೇಲೇ ಹಾಗೆ ತೋರಿಸ್ತೀನಿ ನಾನು ಹೇಗಿದೆ ಏನು ಅಂತ. ಇದು ಎಂಟ್ರೆನ್ಸ್ ಗೇಟ್ ನೋಡಿ, ನಮ್ಮ ಅಂಕಲ್ ಇದ್ದಾರೆ ಅಲ್ಲಿ. ಸೊ ಇಲ್ಲಿ ಎಂಟ್ರೆನ್ಸಲ್ಲೇ ತುಳಸಿ ಕಟ್ಟೆ ಇಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಬೆಳೆದಿದೆ ನೋಡಿ, ಎಷ್ಟು ದೊಡ್ಡದಾಗಿ ಬೆಳೆದಿದೆ. ಅದಾದಮೇಲೆ ಸ್ವಲ್ಪ ಹಾಗೆ ಒಂದು ಮೂರು ನಾಲ್ಕು ಪಾಟ್ಸ್ ಇಟ್ಕೊಂಡಿದ್ದಾರೆ. ನೋಡಿ ಇದು ಎಂಟ್ರೆನ್ಸ್, ಈ ಎಂಟ್ರೆನ್ಸ್ ಈ ರೀತಿ ಸೇಫ್ಟಿ ಗೇಟ್ ಇಟ್ಟಿದ್ದಾರೆ. ಇದು ಹೀಗೆ ಕಾಣುತ್ತೆ ಎಂಟ್ರೆನ್ಸಿಂದ, ಈ ರೀತಿ ಕಾಣಿಸುತ್ತೆ. ಇಲ್ಲಿ ಸೈಡಲ್ಲಿ ಒಂದು ದಿವಾನ್ ಕಾಟ್ ಹಾಕಿದ್ದಾರೆ, ತುಂಬಾ ಚೆನ್ನಾಗಿ ಬರುತ್ತೆ ಬೆಳಕು ಗಾಳಿ ಮಾತ್ರ ಅಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಲ್ಲಿ ನೋಡಿ ನಮ್ಮ ಅಜ್ಜಿ ನಮ್ಮ ತಾತ ಅವ್ರದ್ದೆಲ್ಲ ಫೋಟೋ ಇದೆ. ಅದಾದಮೇಲೆ ಇದೊಂದು ಶೋಕೇಸ್, ಸೊ ಟಿ ವಿ ಸ್ಟ್ಯಾಂಡ್ ಇದು. ಇಲ್ಲೆಲ್ಲ ಒಂದು ಶೋ ಪೀಸಸ್ ಆಗಿರ್ಬೋದು, ಫೋಟೋ ಫ್ರೇಮ್ಸ್ ಆಗಿರ್ಬೋದು, ನಮ್ಮ ಜೀವಿತ ಕ್ರಾಫ್ಟ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ ನಮ್ಮ ಆಂಟಿ. ಇಲ್ಲಿ ಬಂದು ಸಮ್ ಫೋಟೋಸ್ ಇದೆ, ಫಂಕ್ಷನ್ಸ್ದಾಗಿರ್ಬೋದು, ಇವೆಂಟ್ದಾಗಿರ್ಬೋದು, ಒಂದು ಸ್ವಲ್ಪ ಫೋಟೋಸ್ ಇದೆ ನೋಡಿ. ಚಿಕ್ಕ ಪಾಪು ಇದ್ದಾಗ ನಮ್ಮ ಜೀವಿತ, ತುಂಬಾ ಕ್ಯೂಟ್ ಕ್ಯೂಟ್ ಆಗಿರೋ ಫೋಟೋಸ್ ಇದೆ. ಇದಾಗಿತ್ತು ನಮ್ಮ ಆಂಟಿಯವರ ಟಿ ವಿ ಸ್ಟ್ಯಾಂಡ್. ಅದಾದಮೇಲೆ ಇನ್ನೂ ಡೆಕೋರೇಷನ್ ಎಲ್ಲ ಇನ್ನೂ ತೆಗೆದಿಲ್ಲ, ಇನ್ನೂ ರಿಮೂವ್ ಮಾಡಿಲ್ಲ, ಹೊರಡೋ ಟೈಮಲ್ಲಿ ತೆಗಿತೀನಿ ಎಲ್ಲನೂ. ಸೊ ಹಾಗೆ ಬಿಟ್ಟಿದ್ದೀನಿ, ರಾತ್ರಿ ಮಾಡಿದ್ದಲ್ವ ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ದೇವ್ರ ಮನೆ ತೋರಿಸ್ತೀನಿ ನೋಡಿ. ಹಾಲ್ ನೋಡಿ, ಪೂರ್ತಿ ಕಂಪ್ಲೀಟಾಗಿ ಈ ರೀತಿ ಕಾಣಿಸುತ್ತೆ. ಅದಾದಮೇಲೆ ಇದು ಒಂದು ಬೆಡ್ರೂಮ್, ಇದು ಆ್ಯಕ್ಚುಲಿ 2 BHK ಹೌಸು, ಇದೊಂದು ಬೆಡ್ರೂಮು. ಎಲ್ಲ ಹಾಗೆ ಕಿತ್ತಾಡಿದ್ದೀವಿ ಎಲ್ಲನೂ, ಮಕ್ಕಳೆಲ್ಲ ಸೇರಿಕೊಂಡು ಹಾಗೆ ಇದೆ. ಸೊ ಇದೊಂದು ರೂಮ್ ಆಗಿತ್ತು, ಇಲ್ಲಿ ಒಂದು ವಾಶ್ರೂಮ್ ಇದೆ. ಅದಾದಮೇಲೆ ನೋಡಿ ಇದು ದೇವ್ರ ಮನೆ, ಇದು ಒಂದು ಸ್ಪಾಟ್ ತುಂಬಾ ಚೆನ್ನಾಗಿದೆ ಶೋ ಪೀಸ್. ಆಮೇಲೆ ಇದು ದೇವ್ರ ಮನೆ ನೋಡಿ, ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ನಮ್ಮ ಆಂಟಿ ಇಟ್ಟಿದ್ದಾರೆ. ಪ್ರತಿದಿನ ನಮ್ಮ ಆಂಟಿಗೆ ಹುಷಾರಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ 6 o'clock ಎಲ್ಲ ಪೂಜೆ ಮುಗಿಯುತ್ತೆ. ಮತ್ತು ಇದೊಂದು ಬುದ್ಧ, ಕ್ಯೂಟ್ ಆಗಿದ್ದಾನಲ್ವ ಬುದ್ಧ. ನನಗಂತೂ ಬುದ್ಧ ಅಂದರೆ ತುಂಬಾ ಇಷ್ಟ, ನಾನು ಮಳೆಯಲ್ಲಿ ಇಟ್ಕೊಂಡಿದ್ದೆ ಬುದ್ಧ, ಬಟ್ ನನ್ನ ಮಗ ಹೊಡೆದಾಗ್ದ ಹಾಗಾಗಿ ಇವಾಗ ಇಟ್ಟಿಲ್ಲ ನಾನು ಮನೆಯಲ್ಲಿ. ಹಾಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಬೌಲಲ್ಲಿ ವಾಟರ್ ಹಾಕಿ ಒಂದು ಸ್ವಲ್ಪ ಫ್ಲವರ್ಸ್ ಇಟ್ಟು ಒಂದು ತಾವರೆ ಹೂವು ಥರ ಇಟ್ಟಿದ್ದಾರೆ, ಲುಕ್ಕಾಗಿ ಅಟ್ರ್ಯಾಕ್ಟಿವ್ ಆಗುತ್ತೆ ಬಂದಿದ ತಕ್ಷಣ ಎಂಟ್ರೆನ್ಸಾಗೆ. ತುಂಬಾ ಚೆನ್ನಾಗಿರುತ್ತೆ ಈ ದೇವ್ರ ಮನೆ ಮುಂದೆ ಈ ರೀತಿ ನೀರು ಇಟ್ಟು ಹೂವು ಇಟ್ಟರೆ ತುಂಬಾ ಒಳ್ಳೆಯದು, ಹಾಗಾಗಿ ನಮ್ಮ ಆಂಟಿ ಇಟ್ಟಿದ್ದಾರೆ. ಇದು ಇನ್ನೊಂದು ಬೆಡ್ರೂಮು ನೋಡಿ, ಈ ರೀತಿ ಇದೆ. ಸಿಂಪಲ್ಲಾಗಿ ಆಗ ಒಂದು 10 years ಆಗಿದೆ ಈ ಮನೆ ಕಟ್ಟಿ. ಸೊ ನೋಡಿ ಎಲ್ಲ ಕಿತ್ತಾಡಿದ್ದಾರೆ ನಮ್ಮ ಚಂದು ಜೀವಿತ ಎಲ್ಲರೂ ಸೇರಿಕೊಂಡು ಕಿತ್ತಾಕ್ಬಿಟ್ಟಿದ್ದಾರೆ ಮನೆಯೆಲ್ಲ, ಎಲ್ಲ ಗಜಿಬಿಜಿ ಆಗಿದೆ ನೋಡಿ. ನಮ್ಮ ಅಂಕಲ್ ಬಿರಿಯಾನಿ ಪ್ರಿಪೇರ್ ಮಾಡ್ತಿದ್ದಾರೆ, ನಮ್ಮ ಅಂಕಲ್ ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ನಾನು ಹೇಳಿ ಮಾಡಿಸ್ಕೊಳ್ತಾ ಇದ್ದೀನಿ ಮಾಡಿ ಅಂಕಲ್ ಬಿರಿಯಾನಿ ಅಂತ. ಸೊ ನಮ್ಮ ಅಂಕಲ್ ಬಿರಿಯಾನಿ ಪ್ರಿಪೇರ್ ಮಾಡ್ತಿದ್ದಾರೆ, ಆ ರೆಸಿಪಿ ಕೂಡ ನನ್ನ ಹತ್ರ ಇದೆ, ಶೇರ್ ಮಾಡಿದ್ದಾರೆ ನಮ್ಮ ಅಂಕಲ್. ಸೊ ನಿಮಗೆ ಬೇಕಿದ್ದರೆ ಕಮೆಂಟ್ ಮಾಡಿ, ಈ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ನಾನು. ನೋಡಿ ಬಿರಿಯಾನಿ ತುಂಬಾ ಚೆನ್ನಾಗಿ ಬಂದಿದೆ. ಈ ಹೋಟೆಲ್ ಸ್ಟೈಲಲ್ಲಿ ಸಿಗುತ್ತಲ್ವ ನಾರ್ಮಲ್
ದಮ್ ಬಿರಿಯಾನಿ ಆ ರೀತಿ ತುಂಬಾ ಚೆನ್ನಾಗಿತ್ತು ತುಂಬಾ ಟೇಸ್ಟಿಯಾಗಿ ಉಪ್ಪು ಖಾರ ಎಲ್ಲ ಪ್ರತಿಯೊಂದು ಈಸಿಯಾಗಿ ನಮ್ಮ ಅಂಕಲ್ ಎಷ್ಟು ಕ್ವಿಕ್ ಆಗಿ ಮಾಡಿದ್ರು ಅಂದ್ರೆ ತುಂಬಾ ಚೆನ್ನಾಗಿತ್ತು ನೋಡಿ ಈ ರೀತಿ ಬಂದಿದೆ ನೋಡಿ ಎಲ್ಲರಿಗೂ ಪ್ಲೇಟಿಗೆ ಹಾಕಿಕೊಡ್ತಿದ್ದಾರೆ ನಮ್ಮ ಅಂಕಲ್ ಈ ಬಿರಿಯಾನಿ ರೆಸಿಪಿ ನಾನು ಶೇರ್ ಮಾಡ್ತೀನಿ ನಿಮಗೆ ನೀವು ನೋಡಿ ಮತ್ತೆ ಏನೆಲ್ಲ ಮಾಡಿದ್ರು ಅಂತಾನು ತೋರಿಸ್ತೀನಿ ನಾನು ಪೆಪ್ಪರ್ ಫ್ರೈ ಮಾಡಿದೆ ಪೆಪ್ಪರ್ ಫ್ರೈ ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ಪೆಪ್ಪರ್ ಫ್ರೈ ಅದಾದ ಮೇಲೆ ಮೊಟ್ಟೆ ಫ್ರೈ ಸಹ ಮಾಡಿದೆ ನಾನು ನಮ್ಮ ಮೋಹನ್ ಅಂಕಲ್ ವೆಜ್ ನಾನ್ ವೆಜ್ ತಿನ್ನೋದಿಲ್ಲ ಹಾಗಾಗಿ ಓನ್ಲಿ ಎಗ್ ತಿಂತಾರೆ ಮತ್ತೆ ಇಲ್ಲಿ ಚಿಕನ್ ಫ್ರೈ ಮಾಡಿದ್ವಿ ನಮ್ಮ ಆಂಟಿ ಮಾಡಿರೋದು ಚಿಕನ್ ಫ್ರೈ ಅದಾದ ಮೇಲೆ ಮಟನ್ ಚಾಪ್ಸ್ ಇದು ಇನ್ನು ಕುಕ್ ಆಗ್ತಾ ಇದೆ ಸೊ ಮಟನ್ ಚಾಪ್ಸ್ ಇಷ್ಟೆಲ್ಲ ಮಾಡಿದ್ವಿ ಸೊ ನೋಡಿ ನಾವೆಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಇನ್ನೂ ಆ್ಯಕ್ಚುಲಿ ಕುಕ್ ಆಗ್ತಾನೆ ಇದೆ ಸೊ ನಾವೆಲ್ಲನೂ ಸೇರಿ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ತಿನ್ನೋದಕ್ಕೆ ಬಿರಿಯಾನಿ ಆಗಿತ್ತಲ್ವ ಬಿರಿಯಾನಿ ಅಂತಂದಮೇಲೆ ವೆಯ್ಟ್ ಮಾಡ್ಕೊಂಡಿರೋದಕ್ಕಾಗಲ್ಲ ಸೊ ಬಿರಿಯಾನಿ ಶುರು ಮಾಡಿದ್ದೀವಿ ತುಂಬಾ ಚೆನ್ನಾಗಿತ್ತು ಯಮ್ಮಿ ಯಮ್ಮಿ ಆಗಿತ್ತು ನಿಮಗೂ ಶೇರ್ ಮಾಡ್ತೀವಿ ನೀವು ನೋಡಿ ರೆಸಿಪಿನ ಎಲ್ಲ ಮುಗಿಸ್ಕೊಂಡು ನಾವೀಗ ಶಾಪಿಂಗ್ ಹೊರಟಿದ್ದೀವಿ ಏನೆಲ್ಲ ಶಾಪ್ ಮಾಡ್ತೀನಿ ಏನೆಲ್ಲ ತೊಗೊಂಡ್ವಿ ಅನ್ನೋದನ್ನೆಲ್ಲ ನಾನು ತೋರಿಸ್ತೀನಿ ನಾನು ನಿಮಗೆ ಈಗ ನಾವು ಜ್ಯುವೆಲ್ರಿ ಶಾಪಿಗೆ ಬಂದ್ವಿ ನಾವು ಇಲ್ಲಿ ಆ್ಯಕ್ಚುಲಿ ಒಳಗಡೆ ವೀಡಿಯೋ ಮಾಡೋದಕ್ಕೆ ಅಲೋ ಮಾಡೋದಿಲ್ಲ ಹಾಗಾಗಿ ನಾನು ವೀಡಿಯೋನ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ ಆಚೆ ಬಂದ ಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಏನು ಪರ್ಚೇಸ್ ಮಾಡಿದೆ ಏನು ತೊಗೊಂಡೆ ಅಂತ ಅಂದ್ಬಿಟ್ಟು ಅದಾದಮೇಲೆ ನಮ್ಮ ಮೋಹನ್ ಅಂಕಲ್ ಅವರ ಅಣ್ಣ ಸಿಕ್ಕಿದ್ರು ಸೊ ಎಲ್ಲರೂ ಒಟ್ಟಿಗೆ ಇದ್ದೀವಿ ಅಂತಂದ್ಬಿಟ್ಟು ಅವರು ನಮ್ಮನ್ನ ಶಾಪಿಂಗ್ ಕರ್ಕೊಂಡು ಹೋದರು ಹಬ್ಬಕ್ಕೆ ಬಟ್ಟೆ ಕೊಡಿಸ್ತೀನಿ ಅಂತ ಎಲ್ಲರಿಗೂ ಶಾಪಿಂಗ್ ಕರ್ಕೊಂಡು ಹೋದ್ರು ನಮಗೆ ಭರ್ಜರಿ ಶಾಪಿಂಗ್ ಮಾಡಿದ್ವಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು ಏನೆಲ್ಲ ಪರ್ಚೇಸ್ ಮಾಡಿದ್ವಿ ಮತ್ತು ನಮ್ಮ ಅಂಕಲ್ ಸ್ವಲ್ಪ ಕೊಡಿಸಿದ್ರು ಎಲ್ಲರಿಗೂ ಸೊ ಏನೆಲ್ಲ ತೊಗೊಂಡು ಬಂದ್ವಿ ಅನ್ನೋದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಯಾರ್ದೆ ಇದು ಬೇಬಿ ಡ್ರೆಸ್ ಅವ್ರ ದೊಡಪ್ಪ ಕೊಡ್ಸಿರೋದೆಲ್ಲ ಇದು ಬಂದ್ಬಿಟ್ಟು ಇವಾಗ ಪಿಂಕ್ ಕಲರ್ ಡ್ರೆಸ್ ಬಂದ್ರೆ ಜೀವಿತ ಅದು ಜೀವಿತ ಅಕ್ಷತ ತುಂಬಾ ಇಷ್ಟ ಮಲ ಎಲ್ಲಾರು ದೀಪಾವಳಿಗೆ ಹಾಕೋಬೇಕು ಇದು ಚಂದು ಹೇಗಿದೆ ಅಂತ ಹೇಳಿ ಯಾರು ಚೆನ್ನಾಗಿದೆ ಅಂತಾನು ಹೇಳಿ ಓಕೆ ಈಗ ನಂದು ತೋರಿಸ್ತೀನಿ ಬರ್ಬೇಕು ಅಂಕಲ್ ಮತ್ತೆ ಇನ್ನೊಂದ್ ಅಂಕಲ್ ಹೇಳ್ತಾರೆ ಯಾರ್ದು ಚೆನ್ನಾಗಿದೆ ಒಬ್ರು ಇದೆಲ್ಲಾನು ಎಲ್ಲಾ ಮಕ್ಳಿಗೂನು
ನಮ್ಮ ಮೋಹನ್ ಅಂಕಲ್ ಅವರು ಅಣ್ಣ ಕೊಡ್ತಿರೋದು ಎಲ್ಲರೂ ಒಟ್ಟಿಗೆ ಸಿಕ್ಕಿದ್ವಿ ಅಂತ ಹಬ್ಬಕ್ಕೆ ಎಲ್ಲರಿಗೂ ಬಟ್ಟೆ ಕೊಡ್ಸಿದ್ದಾರೆ ಈ ವೇದಾಂತಕ್ಕೂ ಕೊಡ್ಸಿದ್ದಾರೆ ಸೊ ವೇದಾಂತದ್ದು ಬಟ್ಟೆ ತೋರಿಸ್ತೀನಿ ಅವಂದು ನಾನು ಸಿಂಪಲ್ ಆಗಿ ತಗೊಂಡಿದ್ದೀನಿ ಗ್ರ್ಯಾಂಡ್ ಆಗಿ ಏನು ತಗೊಂಡಿಲ್ಲ ಡ್ರೆಸ್ ಅವನು ಗ್ರ್ಯಾಂಡ್ ಡ್ರೆಸ್ ಏನು ಅಷ್ಟು ಹಾಕೋದಿಲ್ಲ ಹಾಗಾಗಿ ಅವನಿಗೆ ಸಿಂಪಲ್ ಡ್ರೆಸ್ ತಗೊಂಡಿದ್ದೀನಿ ಸೊ ನೋಡಿ ಇದು ಟೀ ಶರ್ಟ್ ಮತ್ತೆ ಶಾರ್ಟ್ಸ್ ಅವನಿಗೆ ಸಿಂಪಲ್ ಆಗಿ ತಗೊಂಡೆ ಅವನು ಗ್ರ್ಯಾಂಡ್ ಏನು ಹಾಕೋದಿಲ್ಲ ಹಾಗಾಗಿ ಸಿಂಪಲ್ ತಗೊಂಡಿದ್ದೀನಿ स्वल आट सामान तक फोटो कार मत बबल इतनी कार मत बबल नावेल दृष्टि आगे ಕಾಲಿಗೆ ಹಾಕೋದಿದು ಇದು ನಮ್ಮ ಭಾರತಿ ಅತ್ತೆ ಕೊಡ್ಸಿದ್ದು ಎಲ್ಲರಿಗೂ ಒಂದೊಂದು ಕೊಡ್ಸಿದ್ದಾರೆ ನೋಡಿ ತುಂಬಾನೇ ಚೆನ್ನಾಗಿದೆ ಇದು ದೃಷ್ಟಿ ಆಗೋದಿಲ್ಲ ಕಾಲಿಗೆ ಅದಾದ್ಮೇಲೆ ಇದು ನಾನು ಕಾಮಾಕ್ಷಿ ದೀಪ ತಗೊಂಡೆ ಹೀಗಿದೆ ಇದು ಮಂಗಳವಾರ ಮತ್ತೆ ಶುಕ್ರವಾರ ಬೆಳಗ್ಗೆ ಸಂಜೆ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಹಾಗಾಗಿ ನಾನು ದೊಡ್ಡದು ಕಾಮಾಕ್ಷಿ ದೀಪ ಅಂತ ತಗೊಂಡಿದ್ದೀನಿ ಬೇಬಿ ಚೆನ್ನಾಗಿದೆ ಸೂಪರ್ ಆಗಿ ಬೆಳ್ಳಿದು ನೋಡಿ ಕಲರ್ ಸಪ್ಪಳ ಬೇಬಿ ಇಷ್ಟೇ ಇನ್ನೇನು ತಗೊಂಡಿಲ್ಲ ನಮ್ಮ ಬೇಬಿ ಬಾ ಬೇಬಿ ಇಲ್ಲಿ ಓಳೆ ಚೇಂಜ್ ಮಾಡಿಸಬೇಕಾಗಿತ್ತು ಹಾಗಾಗಿ ಮೇನ್ ಅದಕ್ಕೆ ಪುಟ್ಟದೊಂದು ಓಳೆ ಡೈಲಿ ಯೂಸ್ ಗೆ ಅಂತ ತಗೊಂಡಿದ್ದು ಅದರದ್ದು ವಿಡಿಯೋ ಹಾಕ್ತೀನಿ ನಾನು ಅವಳಿಗೆ ಯಾವ ರೀತಿ ಕಿವಿಗೆ ಓಳೆ ಇಟ್ರು ಅದೆಲ್ಲ ವಿಡಿಯೋ ಹಾಕ್ತೀನಿ ನಾನು ಮತ್ತೆ ನಮ್ಮ ಭಾರತೀಯ ಅತ್ತೆ ಒಂದು ನಾರ್ಮಲ್ ಡೈಲಿ ಯೂಸ್ ಗೆ ಅಂತ ಒಂದು ಜೊತೆ ಓಳೆ ತಗೊಂಡಿದ್ದಾರೆ ಇಷ್ಟೆಲ್ಲ ಆಯ್ತು ನನ್ನ ಶಾಪಿಂಗ್ ಇದರಲ್ಲಿ ನಿಮಗೆ ಯಾವುದು ತುಂಬಾನೇ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಹೇಳಿ ಮಾಲಿಕ್ಕೋದೆ ಇರೋದು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರಾದ್ರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್